ನನ್ನ ಜೀವನದ ಇದೇನಂದ್ರೆ ಧ್ಯೇಯ ಅಥವಾ ಥಿಯರಿ ಅಂತಾನು ಹೇಳ್ಬೋದು, ಏನಂದ್ರೆ ಸಿಂಪಲ್ ಲಿವಿಂಗ್ ಅಂತ. ಸೊ ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗುತ್ತೆ, ನನ್ನ ಹತ್ರ ಒಂದೇ ಒಂದು ಸಣ್ಣ ತುಣುಕು ಚಿನ್ನ ಕೂಡ ಇಲ್ಲ ಅನ್ನೋದು. ಏನೋ ನನಗೆ ಚಿನ್ನ ಬೆಳ್ಳಿ ಇದು ಯಾವ್ದ್ರ ಬಗ್ಗೆನೂ ಮುಂಚೆಯಿಂದಾನು ಒಲವಿಲ್ಲ. ಇನ್ಫ್ಯಾಕ್ಟ್ ಬಟ್ಟೆ ಶಾಪಿಂಗ್ ಕೂಡ ನನಗೆ ಗುರುಗೆ ಆ ವಿಷಯದಲ್ಲೊಂದು ಸ್ವಲ್ಪ ಡಿಫ್ರೆನ್ಸಸ್ ಇದೆ, ಯಾಕಂದ್ರೆ ಅವನಿಗೆ ಶಾಪಿಂಗ್ ಜಾಸ್ತಿ ಇಷ್ಟ, ನನಗೆ ಬಟ್ಟೆ ಶಾಪಿಂಗ್ ಬಗ್ಗೆನೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಂದೇನಂದ್ರೆ ಸಿಂಪಲ್ ಆಗಿ ಎಷ್ಟು ಬೇಕೋ ಹಂಗಿರೋಣ ಅಂತ, ಏನು ದುಡ್ಡಿದೆ ಅಂದ್ಕೊಂಡು ಜಾಸ್ತಿ ಇದು ಮಾಡ್ಬೇಕಾಗಿಲ್ಲ ಆ ಥರದ್ದು. ಇನ್ಫ್ಯಾಕ್ಟ್ ಮದುವೆ ಆದಾಗ ಕೂಡ ಅಷ್ಟೇ, ನಾನು ಆಗಲೇ ಹೇಳಿದಲ್ಲ ನಮ್ದೇನಿದ್ರು ರಿಜಿಸ್ಟರ್ಡ್ ವೆಡ್ಡಿಂಗ್, ಸೊ ಹೋದ್ವಿ ಪೇಪರ್ ಸೈನ್ ಮಾಡಿದ್ವಿ ಬಂದ್ವಿ ಅಷ್ಟೇ. ಯಾವುದೇ ತಾಳಿ ಇಲ್ಲ, ಯಾವುದೇ ಟ್ರೆಡಿಷನಲ್ ಟ್ರೆಡಿಷನ್ಸ್ ಬಿಲೀವ್ ಮಾಡಲ್ಲ ಅಂತಲ್ಲ, ಬಟ್ ನನಗೆ ಆ ತಾಳಿ ಆ ಇದು ಚಿನ್ನ ಒಡವೆಗಳು ಯಾವ್ದ್ರ ಬಗ್ಗೆನೂ ಆಸಕ್ತಿ ಇಲ್ಲ. ಸೊ ನಾನು ಅವಾಗಲೂ ಕೂಡ ಏನೂ ಮಾಡಲಿಲ್ಲ, ಅಥವಾ ಹೆಸರು ಬದಲಾಯಿಸೋದಾಗಲಿ. ನನಗೆ ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮ ಸುಮನ್ ನಗರ್ಕರ್ ಅಂತ ಹೆಸರಿಟ್ರು, ಸೊ ನನ್ನ ಕೊನೆವರೆಗೂ ಸುಮನ್ ನಗರ್ಕರ್ ಅಂತಾನೆ ಹೆಸರಿರುತ್ತೆ. ಸೊ ಮದುವೆ ಆದ ತಕ್ಷಣ ನಾನು ಹೆಸರು ಬದಲಾಯಿಸ್ಕೋಬೇಕು ಆ ಥರ ಎಲ್ಲ. ಆ್ಯಕ್ಚುಲಿ ನನಗೆ ಗುರುಗೆ ಇಬ್ಬರಿಗೂ ಆ ಥರದ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅವನು ಯಾವತ್ತೂ ಆ ಥರದ್ದೆಲ್ಲ ಹೇಳಿಲ್ಲ, ಆ್ಯಂಡ್ ನೀವೀಗಾಗಲೇ ಅಬ್ಸರ್ವ್ ಮಾಡ್ತಿರ್ಬೋದು ಅವನು ಅಂತ ಹೇಳ್ತಿರ್ತೀನಲ್ಲ ಅಂತ. ಬಟ್ ನಾವು ಮುಂಚೆಯಿಂದ ಫ್ರೆಂಡ್ಸ್ ಆಗಿದ್ದವರು, ಸೊ ಸಡನ್ ಆಗಿ ಓ ಮದುವೆ ಆಯಿತು ಅಂದ ತಕ್ಷಣ ನಾನು ಹೋಗಿ ಬನ್ನಿ ಅಂತ ಕರಿಬೇಕು ಆ ಥರದ್ದೆಲ್ಲ ನನಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಸೊ ನಾವು ಅವತ್ತಿಗೂ ಫ್ರೆಂಡ್ಸು, ಇವತ್ತಿಗೂ ಫ್ರೆಂಡ್ಸು, ಬಟ್ ಹಸ್ಬೆಂಡ್ ಆ್ಯಂಡ್ ವೈಫ್. ಬಟ್ ಯಾ ನಮ್ಮಲ್ಲಿ ಆ ಥರದ್ದು ಯಾವುದೇ ಫಾರ್ಮ್ಯಾಲಿಟೀಸ್ ಆಗಲಿ, ಯಾವುದೇ ಒಂದು ಈ ಟ್ರೆಡಿಷನಲ್ ಪ್ರೆಷರ್ ಅಂತ ಏನು ಹೇಳ್ತೀವಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ. ಅಲ್ಲ ನಾನು ಕೇಳಿದ್ದು ಈ ತಾಳಿ ಕಟ್ಟಿಸ್ಕೋಬೇಕು, ಉಂಗುರ ಹಾಕಬೇಕು, ಕಾಲುಂಗುರ ಹಾಕಬೇಕು, ಇದು ಅವ್ರ ಮನೆ ಕಡೆ ಬಂದಿಲ್ವ ನಿಮ್ಮ ಮನೆ ಕಡೆ ಏನು ಕೇಳಲಿಲ್ವ ಅವ್ರ ಮನಸ್ಸಲ್ಲಿ ಏನಿಲ್ಲ. ಸೊ ಆವಾಗ ಎಲ್ಲರೂ ಕೇಳ್ತಾರೆ ಅಂದರೆ ಓಕೆ ಈಗ ತಾಳಿ ಕಟ್ಟಿಸ್ಕೊಳ್ಳಿಲ್ಲ, ಕಾಲುಂಗುರ ಹಾಕ್ಕೊಳ್ಳಿಲ್ಲ, ಏನು ಮಾಡಲಿಲ್ವಲ್ಲ, ಹೇಗೆ ಅಪ್ಪ ಅಮ್ಮಂದ್ರೆಲ್ಲ ಹೇಗೆ ಒಪ್ಕೊಂಡ್ರು ಅಂತ. ಪ್ರಾಬಬ್ಲಿ ಅವ್ರಿಗೆ ಚಾಯ್ಸ್ ಇರಲಿಲ್ವೇನೋ, ಬಟ್ ನಿಜವಾಗ್ಲೂ ನಮ್ಮಪ್ಪ ಅಮ್ಮ ಆಗಲಿ ನಮ್ಮ ಅತ್ತೆ ಮಾವಂಗಾಗಲಿ ತುಂಬಾ ಥ್ಯಾಂಕ್ಸ್ ಹೇಳಬೇಕು, ಅವ್ರು ಯಾವುದೇ ಪ್ರೆಷರ್ ಹಾಕಲಿಲ್ಲ ಆ ಟೈಮಲ್ಲಿ. ಯಾಕೆಂದರೆ ಅಫ್ಕೋರ್ಸ್ ನಮ್ಮ ಅಣ್ಣನ ಮದುವೆ ಟ್ರೆಡಿಷ್ನಲ್ ಆಗೇ ಆಯಿತು, ಗುರು ಅಣ್ಣನ ಮದುವೆನೂ ಟ್ರೆಡಿಷ್ನಲ್ ಆಗೇ ಆಯಿತು. ಸೊ ಮುಂಚೆನೇ ಆ್ಯಂಡ್ ನಮ್ಮ ಅಮ್ಮನೂ ಚಿಕ್ಕ ವಯಸ್ಸಲ್ಲಿ ನಾನು ಚಿನ್ನ ಹಾಕೋದು ಪ್ರಾಬಬ್ಲಿ ನಾನು ಹೈಸ್ಕೂಲ್ಗೂ ಬರೋಕ್ಕೆ ಮುಂಚೆನೇ ನಿಲ್ಲಿಸ್ಬಿಟ್ಟಿದ್ದೆ. ಅದಕ್ಕೆ ಮುಂಚೆ ಬಲವಂತವಾಗಿ ನಮ್ಮ ಅಮ್ಮ ಒಂದು ಹಬ್ಬ ಬಂದರೆ ಒಂದು ಒಲೆ ಜುಮ್ಕಿ ಹಾಕಬೇಕು ಅದೆಲ್ಲ ಗಲಾಟೆಗಳು ನಡೀತಿತ್ತು. ಬಟ್ ನನಗೆ ಏನು ಇನ್ಫ್ಲೂಯೆನ್ಸ್ ಆಯಿತು ಅಂತ ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಬಟ್ ಸುಮಾರು ನಾನು ಹೈಸ್ಕೂಲಿಗೆ ಬರೋ ಹೊತ್ತಿಗೆ ನನಗೆ ಇದು ಯಾವುದು ಬೇಡ ಅನ್ಸೋಕ್ಕೆ ಶುರುವಾಗೋಯ್ತು, ಚಿನ್ನ ಬೇಡ, ನಂಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ, ನನಗೇನು ಬೇಡ ಅಂತ. ಹಾಗಾಗಿ ಅದು ಕಂಟಿನ್ಯೂ ಆಗಿತ್ತಲ್ಲ. ಸೊ ನಮ್ಮ ಅಮ್ಮಂಗೆ ಒಂಥರ ಅಪ್ಪ ಅಮ್ಮಂಗೆ ಐಡಿಯಾ ಆಯಿತು ಇವಳು ಹೀಗೇನೆ, ಏನಾದರೂ ಬದಲಲ್ಲ. ಇವಾಗ ನಾನು ಪೂಜೆಗಳು ಅಷ್ಟೇ, ನಾನು ಏನು ಪೂಜೆ ಮಾಡಲ್ಲ, ಆದರೆ ಮಾಡೋರ್ಗೆ ನಾ ಬೇಡ ಅಂತಲೂ ಹೇಳಲ್ಲ, ಅದನ್ನು ತಪ್ಪು ಅಂತಲೂ ಹೇಳಲ್ಲ. ನನ್ನ ಮನಸ್ಸಿನಲ್ಲಿ ಏನಿದೆ ಅಂದರೆ ಐ ಬಿಲೀವ್ ಇನ್ ಡೆಸ್ಟಿನಿ, ಅಂದರೆ ಓಕೆ ಏನೋ ಒಂದು ಏನಾಗಬೇಕು ಅಂತಿರುತ್ತೋ ಅದು ಆಗೇ ಆಗತ್ತೆ ಅನ್ನೋದು. ಅದು ಬಿಟ್ಟು ನಾನು ಯಾವುದೇ ಓ ಪೂಜೆ ಮಾಡಿದ್ರೆ ಹಿಂಗಾಗುತ್ತೆ ಅಥವಾ ಅದು ನನ್ನ ಮನಸ್ಸಿನಲ್ಲಿಲ್ಲ. ನಾನೇನು ಪೂಜೆಗಳೆಲ್ಲ ಮಾಡಲ್ಲ, ಆದರೆ ಮಾಡೋರು ನಾನು ಬೇಡ ಅಂತಲೂ ಹೇಳಲ್ಲ. ಇವಾಗ ನಮ್ಮ ಅಪ್ಪ ಅಮ್ಮ ಆಗಲಿ ನಮ್ಮ ಅತ್ತೆ ಮಾವ ಆಗಲಿ ಯು ಎಸ್ಗೆ ಬಂದಾಗಲೂ ನಮ್ಮ ಮನೇಲಿ ಅವ್ರು ಏನು ಬೇಕೋ ಮಾಡ್ಕೋತಾರೆ. ಸೊ ನಾನು ಹೇಳೋದೇನೆಂದರೆ ನನ್ನ ಮೇಲೂ ಏನು ಹೇರಬೇಡಿ, ನಾನು ನಿಮ್ಮ ಮೇಲೆ ಏನು ಹೇರಲ್ಲ ಅಂತ. ಸೊ ಅದು ಪ್ರಾಬಬ್ಲಿ ನಮ್ಮ ಅಪ್ಪ ಅಮ್ಮಂಗೆ ಅದು ಚೆನ್ನಾಗಿ ಅರ್ಥ ಆಗಿಬಿಟ್ಟಿತ್ತು. ಅದರಿಂದ ಮದುವೆ ಟೈಮ್ನಲ್ಲೂ ಓಕೆ ಇವಳು ಏನು ಹೇಳಿದ್ರು ಕೇಳಲ್ಲ, ಹೀಗೆ ಮಾಡ್ಕೊಳ್ಳೋದು ಅಂತ ಸುಮ್ಮನಾಗಿದ್ರು. ಬಟ್ ನಮ್ಮ ಅತ್ತೆ ಮಾವನೂ ಗುರು ಹೇಳ್ದ ಹಿಂಗೆ ಅಂತ, ನಮ್ಮ ಮಾವ ಅಫ್ಕೋರ್ಸ್ ಕೇಳಿದ್ರು ಹೆಸರಾರು ಬದಲಾಯಿಸ್ತೀಯಾ, ಲಾಸ್ಟ್ ನೇಮ್ ಚೇಂಜ್ ಮಾಡ್ಕೋತೀಯಾ ಅಂತ. ನಾನು ಇಲ್ಲ ಪಾಪ, ನಾನು ಹಿಂಗೆ ಮಾಡಲ್ಲ ಅಂದೆ. ಸೊ ದೇವರ್ ಆಲ್ಸೋ ಸಪೋರ್ಟಿವ್. ಅಫ್ಕೋರ್ಸ್ ಮನಸ್ಸಲ್ಲಿ ಒಂಚೂರು ಬೇಜಾರು ಆಗಿರುತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಸಪೋರ್ಟಿವ್ ಆಗಿದ್ರು. ಸೊ ನಮ್ಮ ಮದುವೆ ಹೀಗೆ ಆಗುತ್ತೆ ಅಂತ ಐ ತಿಂಕ್ ಅವ್ರಿಗೆ ರಿಯಲೈಸು ಆಗಿತ್ತು ಅನಿಸುತ್ತೆ. ಸೊ ಹಾಗೆ ಆಯಿತು. ಸೊ ಸಿಂಪಲ್ ಆಗಾಯಿತು, ಯಾವುದೇ ತಾಳಿ, ಯಾವುದೇ ಪೂಜೆ, ಯಾವುದೇ ಇದಿಲ್ಲದೆ ಮದುವೆನೇ. ಸುಮ್ಮನೆ ಪರಿಚಯ ಆಯಿತು, ಆಗಲೇ ಹೇಳಾಯಿತು. ಆ್ಯಂಡ್ ಸುಮನ್ ಆಸ್ಪೆಕ್ಟ್ಸ್ ಸುಮಾರು ಇಬ್ಬರಲ್ಲೂ ಇತ್ತು. ಆ ವಿಷಯಗಳೆಲ್ಲ ಮಾತಾಡ್ತಾ ಇದ್ದಾಗ ಒಂದು ಕಾಮನ್ ಆಸ್ಪೆಕ್ಟ್ ಇಬ್ಬರಿಗೂ ಇದ್ದಿದ್ದು, ಡಿಸ್ಕವರ್ ಆಗಿದ್ದು, ಮತ್ತು ಅದನ್ನೇ ಇಟ್ಕೋಬೇಕು ಅನ್ನೋ ಐಡಿಯಾ ಬಂದಿದ್ದೂ ಇಬ್ಬರಿಗೂ ಮಕ್ಕಳು ಬೇಡ ಅಂತ ಅನಿಸಿತ್ತು. ಮೊದಲಿಂದ ಅದು ಯಾಕೆ ಅಂತ ಗೊತ್ತಿಲ್ಲ, ಅದಕ್ಕೆ ರೀಸನಿಂಗ್ ಅಂತ ಏನೂ ಇಲ್ಲ ಅಂತ ಹೇಳಕ್ಕೂ ಆಗಲ್ಲ. ಅನ್ನೋದಕ್ಕೆ ಏನು ಹೇಗೆ ಒಂಥರ ರೀಸನಿಂಗ್ ಅಂತಲ್ಲ, ಇದು ನ್ಯಾಚುರಲ್ ಇದು ಅಂತ ಹೋಗುತ್ತೆ. ಹಾಗೆ ಇದಕ್ಕೂ ರೀಸನಿಂಗ್ ಅಂತ ಇಲ್ಲ, ಬಟ್ ಇಬ್ಬರಿಗೂ ಮಕ್ಕಳು ಇಬ್ಬರು ನಮ್ಮಿಬ್ರಿಗೂ ತುಂಬ ಇಷ್ಟ. ಈಗ ಹೇಳೋದಲ್ಲ ಹಾಗೆ, ನಮ್ಮ ಅಣ್ಣನ ಮಕ್ಕಳು ನಮ್ಮ ಮಕ್ಕಳು ಇದ್ದಂಗೆ ಇದ್ದಾರೆ. ಅವರು ಆ್ಯಕ್ಚುಲಿ ನಾವು ಸೆಕೆಂಡ್ ಸೆಟ್ ಆಫ್ ಪೇರೆಂಟ್ಸ್ ಅಂತಲೇ ಹೇಳ್ಬೋದು. ಇಬ್ಬರು ಮಕ್ಕಳು ತಾರಿಣಿ ಆ್ಯಂಡ್ ತೇಜಸ್ ಅಂತ, ಇಬ್ಬರೂ ನಮಗೆ ತುಂಬ ಕ್ಲೋಸು. ಬಟ್ ಏನೋ ನಮಗೆ ಮಕ್ಕಳು ಮಾಡ್ಕೋಬೇಕು, ಮಕ್ಕಳು ಇರಬೇಕು ನಮಗೆ ಅನ್ನೋದು ಯಾಕೋ ಏನೋ ಅನ್ನಿಸ್ಲಿಲ್ಲ ಅದು. ಆ್ಯಂಡ್ ಯಾರೋ ಮೊನ್ನೆ ಯಾಕೋ ಕೇಳಿದ್
ಎಲ್ಲೋ ಹೋದಾಗ ಕೇಳ್ತಿದ್ರು, ನಾನು ಹೇಳಿದೆ ಇಲ್ಲ ಮಕ್ಕಳಿಲ್ಲ ಅಂತ. ಅಯ್ಯೋ ಬೇಕು ಅಂದ್ರು, ಯಾರಿಗೆ ಬೇಕು ಅಂದೆ. ಇಲ್ಲ ನಿಮಗೆ ಬೇಕು ವಯಸ್ಸಾದ್ಮೇಲೆ. ನಾನಂದ್ರೆ ನಮಗೆ ವಯಸ್ಸಾದ್ಮೇಲೆ ನೋಡ್ಕೊಳಕ್ಕೋಸ್ಕರ ಮಕ್ಕಳು ಬೇಕು ಅನ್ನೋ ತಪ್ಪಲ್ವಾ ಅಂತಂದೆ. ಅಲ್ಲ ಇವಾಗ ನೀವು ನಿಮ್ಮ ಅಪ್ಪ ನೋಡ್ಕೋತಿದ್ದೀರಲ್ಲ, ಅದು ನಮ್ಮ ಇಷ್ಟ. ಬಟ್ ನಮಗೆ ವಯಸ್ಸಾದಾಗ ನಮ್ಮನ್ನು ನೋಡ್ಕೊಳಕ್ಕೋಸ್ಕರ ನಾವು ಮಕ್ಕಳಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ಹೇಳ್ತದೆ. ಅದೇನೋ ಒಟ್ಟಿನಲ್ಲಿ ಆ ವಿಷಯದಲ್ಲಿ ನಮ್ಮಿಬ್ಬರದು ಮ್ಯಾಚ್ ಆಯಿತು, ಮಕ್ಕಳು ಬೇಡ ಅನಿಸ್ತು. ಸೊ ಆ್ಯಂಡ್ ಎಲ್ಲರೂ ಕೇಳ್ತಾರೆ ಡೋಂಟ್ ಯು ರಿಗ್ರೆಟ್ ಅಂತ. ಖಂಡಿತ ಆ ವಿಷಯದಲ್ಲಿ ವಿ ಡೋಂಟ್ ರಿಗ್ರೆಟ್, ಬಿಕಾಸ್ ತಾರಿಣಿ ಇದ್ದಾಳೆ, ತೇಜಸ್ ಇದ್ದಾನೆ, ನಮ್ಮ ಅಣ್ಣನ ಮಗ ವರುಣ್ ಇದ್ದಾನೆ. ಸೊ ನಮ್ಮ ಮಕ್ಕಳೇ ಅವರು ಆ್ಯಂಡ್ ಫ್ರೆಂಡ್ಸ್ ಮಕ್ಕಳು ಎಷ್ಟು ಜನ ನಮಗೆ ತುಂಬ ಕ್ಲೋಸು. ನಮ್ಮ ಗುರು ನಂದು ಗುರುದು ಪಾಲಿಸಿ ಏನಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ಯು ಎಸ್ ಅಲ್ಲೂ ಅಷ್ಟೇ, ನಮ್ಮ ಮನೆಗೆ ಯಾರೇ ಬರಲಿ ಅದೇ ನಮಗೆ ಹಬ್ಬ ಅಷ್ಟೇ. ಅಂದರೆ ಬೇಸಿಕಲಿ ಹಬ್ಬದ ಐಡಿಯಾ ಅಷ್ಟೇ ಅಲ್ವಾ, ಎಲ್ಲರೂ ಒಟ್ಟಿಗೆ ಸೇರೋದು, ಸಂಭ್ರಮ ಆಚರಿಸೋದು, ಒಂದು ಏನೋ ಒಂದು ಸಿಹಿ ತಿಂಡಿ ಮಾಡೋದು, ಚೆನ್ನಾಗಿ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದು. ನಾವು ಅದನ್ನು ಈಗಲೂ ಮಾಡ್ತೀವಿ, ಎಷ್ಟೋ ಜನ ಮನೆಗೆ ಬರ್ತಾರೆ, ಕಾನ್ಸ್ಟೆಂಟಾಗಿ ಅದನ್ನು ನಡೀತಾನೆ ಇರುತ್ತೆ ಮನೆಯಲ್ಲಿ. ಸೊ ಬಂದಾಗೆಲ್ಲ ಯಾರೇ ಮನೆಗೆ ಬರಲಿ ಅದೇ ಹಬ್ಬ ಅನ್ನೋ ಪಾಲಿಸಿ ಇಟ್ಕೊಂಡು ಬಂದವರು. ಆ್ಯಂಡ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸೇರ್ತೀವಿ ಎಲ್ಲ ಹಬ್ಬಗಳನ್ನೂ ನಾವು. ಇನ್ಫ್ಯಾಕ್ಟ್ ಇವಾಗ ಇಂಡಿಯಾ ಅಲ್ಲದು ಕಮ್ಮಿ ಆಗ್ತದೆ, ಬಟ್ ನಾವು ಯು ಎಸ್ ಅಲ್ಲಿ ಮಾತ್ರ ಎಲ್ಲ ಮೇಜರ್ ಹಬ್ಬಗಳನ್ನು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲ ಫ್ರೆಂಡ್ಸ್ ಮನೇಲಿ, ಆ ಒಬ್ಬರ ಮನೇಲಿ ಒಂಥರ, ಅಲ್ಲಿ ನಮ್ಮ ನಮ್ಮಲ್ಲೇ ಹಾಗೆ ಡಿಸೈಡ್ ಆಗ್ಬಿಡ್ತದೆ, ಒಬ್ಬರ ಮನೇಲಿ ದೀಪಾವಳಿ, ಒಬ್ಬರ ಮನೇಲಿ ಗೌರಿ ಗಣೇಶ, ಹೀಗೆಲ್ಲ ಡಿಸೈಡ್ ಆಗುತ್ತೆ. ಸೊ ಎಲ್ಲ ಒಟ್ಟಿಗೆ ಸೇರ್ತೀವಿ ಮಾಡ್ತೀವಿ, ಅವರೆಲ್ಲ ಏನು ಮಾಡಬೇಕು ಮಾಡ್ತಾರೆ, ಬಟ್ ಒಟ್ಟಿಗೆ ಸೇರ್ತೀವಿ ಅಷ್ಟೇ. ಸೊ ಆ ಥರ ಮಾಡ್ತೀವಿ. ಬಟ್ ನಾನು ಗುರು ಪರ್ಸ್ನಲ್ಲಾಗಿ ಈ ಥರದ್ದು ಏನೇ ಒಂದು ಆಚರಣೆಗಳನ್ನು ಮಾಡಲ್ಲ ಅಷ್ಟೇ. ಇನ್ಫ್ಯಾಕ್ಟ್ ಎಷ್ಟರ ಮಟ್ಟಿಗೆ ಅಂದರೆ ನಮಗೆ ಬಾಳೆಲೆ ಊಟದ ಹುಚ್ಚು ಹಾಗೆ ಇದೆ. ನಮ್ಮ ಮನೇಲೂ ಅಲ್ಲಿ ಬಾಳೆ ಗಿಡನೂ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾವೊಂದು ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದೀವಿ, ನಾವೆಲ್ಲ ವರ್ಷದಲ್ಲಿ ಒಂದು ದಿನ ಅಂದರೆ ಸಮ್ಮರಲ್ಲೇ ಅಲ್ಲಿ ಬಾಳೆ ಎಲೆ ಬಿಡೋದು, ಥ್ರೂಔಟ್ ದಿ ಇಯರ್ ಬಿಡೋಲ್ಲ, ವಿಂಟರ್ ಬಂದಾಗೆಲ್ಲ ಬಾಳೆ ಗಿಡ ಎಲ್ಲ ಹೋಗ್ಬಿಟ್ಟಿರತ್ತೆ. ಎಲ್ಲರೂ ಸೇರಿ ಟ್ರೆಡಿಷ್ನಲ್ಲಾಗಿ ಕೆಳಗಡೆ ಬಾಳೆ ಎಲೆ ಹಾಕ್ಕೊಂಡು ಎಲ್ಲ ಬಾಳೆ ಎಲೆಯಲ್ಲಿ ಏನೇನು ಅಡುಗೆ ಮಾಡ್ತೋ, ಎರಡು ಥರ ಪಲ್ಯ, ಕೋಸಂಬರಿ ಇದು ಅದನ್ನೆಲ್ಲ ಮಾಡಿಕೊಂಡು ಎಲ್ಲರೂ ಅಚ್ಚುಕಟ್ಟಾಗಿ ಕೆಳಗಡೆ ಕೂತ್ಕೊಂಡು ಬಡಿಸ್ಕೊಂಡು ಊಟ ಮಾಡಿಕೊಂಡು. ಸೊ ಇದನ್ನೆಲ್ಲ ಫಾಲೋ ಮಾಡ್ತೀವಿ, ಆ ಥರ ಏನು ಇಲ್ಲ, ಆ ಥರ ಖುಷಿ ಕೊಡುತ್ತೆ. ಸೊ ಆಗಲೇ ಹೇಳ್ದಂಗೆ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಅಂತ. ಸೊ ಆ ಫ್ಯಾಮಿಲಿ ಜೊತೆ ನಾವು ಈ ಥರದ್ದೆಲ್ಲ ಸೆಲೆಬ್ರೇಷನ್ಸ್ ನಡೀತಾನೆ ಇರುತ್ತೆ. ಬಟ್ ಅದರ್ವೈಸ್ ಯಾ ಅಷ್ಟೇ ಟ್ರೆಡಿಷನ್ಸ್ ಅಂತ. ದೇವಸ್ಥಾನಗಳಿಗೂ ಅಷ್ಟೇ. ಅಂದರೆ ಇವಾಗ ನಾನು ಮೊನ್ನೆನೂ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಅಮೃತಸರ್ಗೆಲ್ಲ ಗೋಲ್ಡನ್ ಟೆಂಪಲ್ಗೂ ಹೋಗಿ ಬಂದ್ವಿ, ಎಲ್ಲ ಮಾಡಿದ್ವಿ. ನನಗೆ ನೋಡೋಕ್ಕಿಷ್ಟ ಎಲ್ಲ ಕಡೆಯೂ, ಒಂಥರ ಎಲ್ಲ ಯಾವುದೇ ಬದರಿ ಇರ್ಬೋದು, ಕೇದಾರ ಇರ್ಬೋದು, ಎಲ್ಲ ನ್ಯಾಚುರಲ್ ಇದು ಕೂಡ ಇರುತ್ತೆ. ಸೊ ನೋಡೋಕ್ಕೆ ಇಂಟ್ರೆಸ್ಟು. ಬಟ್ ಬೇರೆ ಏನು ನಾನು ಇದು ಮಾಡಲ್ಲ. ಅಂದರೆ ನಾನು ಆಗಲೇ ಹೇಳಿದಾಗೆ ಒಂದು ಪವರಲ್ಲಿ ನಂಬ್ತೀನಿ ನಾನು ಅಷ್ಟೇ. ಬಟ್ ಐಡಲ್ ವರ್ಷಿಪ್ ಅಂತ ನಾನೇನು ಮಾಡಲ್ಲ ಅದ್ರ ಬಗ್ಗೆ ನನಗೆ ಅಷ್ಟು. ಯಾಕೆಂದರೆ ಒಬ್ರಿಗೆ ಏನಾಗಿದೆ ಅಂದರೆ ಕೆಲವ್ರಿಗೆ ಒಬ್ರಿಗೆ ಹೌದು, ಒಬ್ರಿಗಲ್ಲ ಅಂತ. ಒಂದು ನಮಗಾಗೋದು ಇನ್ನೊಬ್ರಿಗಾಗಲ್ಲ, ಅವ್ರ ಪದ್ಧತಿಲಿ ಅದಿಲ್ಲ. ಸೊ ನನ್ನ ಪ್ರಶ್ನೆ ಅದು ಯಾಕೆ ನಮಗಾದ್ರೆ ಅವ್ರಿಗೆ ಯಾಕಾಗಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗಳು. ಸೊ ಅದೆಲ್ಲ ಬೇಡವೇ ಬೇಡ ಅಂತ ನಾನು ಏನಿದ್ರು ಸಿಂಪಲಾಗಿ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತೀನಿ, ಅತ್ತೆ ಮಾವ ಆಗಲಿ ಯಾರೇ ಆಗಲಿ. ಅಂದರೆ ನಮ್ಮ ಮನೆಗೆ ಯಾರು ಬಂದರೆ ಅವ್ರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವ್ರ ಜೊತೆ ಹೋಗ್ತೀನಿ, ನಾನು ಹೋಗಲ್ಲ ಅನ್ನೋ ಒಂದು ಇದನ್ನು ಇಟ್ಕೊಂಡಿಲ್ಲ. ಬಿಯಾಂಡ್ ದಟ್ ನಾವಾಗೆ ನಾನು ಗುರು ಇಬ್ಬರೇ ಯಾವುದೇ ದೇವಸ್ಥಾನಗಳಿಗೆ ಹೋಗಬೇಕು ಅನ್ನೋದೆಲ್ಲ ಏನೂ ಇಲ್ಲ. ದೇವಸ್ಥಾನಕ್ಕೆ ಹೋದಾಗ ಯಾವ ಥರ ಇರುತ್ತೆ? ಮಂಗಳಾರತಿ ತಗೊಳಲ್ವಾ, ದೇವ್ರ ಪೂಜೆ ಮಾಡಲ್ವಾ, ಇವಾಗ ಇವಾಗ ಕೊಡಲ್ವಾ? ದೇವಸ್ಥಾನಗಳಿಗೆ ಹೋದಾಗ ಐ ಮೀನ್ ಐ ಡೋಂಟ್ ನೋ, ನನ್ನ ಮನಸ್ಸಿನಲ್ಲಿ ಏನಿರುತ್ತೋ ಅಷ್ಟಿರುತ್ತೆ, ಅದು ಬಿಟ್ಟು ನಾನು ಇನ್ನೇನು ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಇಲ್ಲ ಇಲ್ಲ, ಅದೆಲ್ಲ ಏನು ಮಾಡಕ್ಕೆ ಹೋಗಲ್ಲ, ನಾನೇನು ಮಾಡಕ್ಕೆ ಹೋಗಲ್ಲ. ಅಪ್ಪ ಅಮ್ಮ ಎಲ್ಲ ಮಾಡ್ತಾರೆ, ನಾನಾಗಲೇ ಹೇಳಿದ್ನಲ್ಲ ಹಾಗೇನೆ, ನಾನು ಯಾರಿಗೂ ಮಾಡಬೇಡಿ ಅಂತಲೂ ಹೇಳಲ್ಲ, ನನಗೆ ಮಾಡಿ ಅಂತ ಯಾರೂ ಹೇಳಬಾರ್ದು ಅಷ್ಟೇ. ತಗೋತೀನಿ ಅಷ್ಟೇ, ಪ್ರಸಾದ ಎಲ್ಲ ತಗೋತೀನಿ. ಇನ್ಫ್ಯಾಕ್ಟ್ ಗುರುದ್ವಾರದಲ್ಲಿ ಎಲ್ಲ ಐ ಮೀನ್ ದೇವಸ್ಥಾನದ ಪ್ರಸಾದಗಳೇ ಎಲ್ಲ ರುಚಿಯಾಗಿರುತ್ತೆ, ತಿಂತೀನಿ. ಅದೆಲ್ಲ ಏನು ತಗೋಬಾರ್ದು ಮಾಡಬಾರ್ದು ಅನ್ನೋದಲ್ಲ, ಬಟ್ ಮಾಡಬೇಕು ಅನ್ನೋದು ಯಾವತ್ತೂ ಮನಸ್ಸಿಂದ ಬರಬೇಕು ಅಷ್ಟೇ, ಬಲವಂತವಾಗಿ ಯಾವುದೂ ಆಗಬಾರ್ದು. ಸೊ ನಾನು ನನ್ನ ಪಾಲಿಸಿ ಮುಂಚೆಯಿಂದ ನೋಡಿದೆ, ನಾನು ಬಲವಂತ ಮಾಡಲ್ಲ, ನೀವು ಮಾಡಬೇಡಿ ನನಗೆ ಅಂತ ಅಷ್ಟೇ. ಈಗ ನಮ್ಮ ಅಪ್ಪ ಅಮ್ಮ ಹೋಗ್ಬೇಕು ಅಂದರೆ ಓ ಹೋಗಬೇಡಿ, ಯಾಕೆ ಹೋಗ್ತೀರಾ ಅಂತ ನಾನು ಮಾಡಲ್ಲ. ಇನ್ಫ್ಯಾಕ್ಟ್ ನಮ್ಮಮ್ಮ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬನಂತೂ ಜೋರಾಗೆ ಮಾಡ್ತಾರೆ, ಅವ್ರಿಗೆಲ್ಲ ಹೆಲ್ಪ್ ಮಾಡಿಕೊಡ್ತೀನಿ ನಾನು. ಅಂದರೆ ಮಂಟಪ ಕಟ್ಟೋದ್ರಿಂದ ಹಿಡಿದು ಎಲ್ಲ ಮಾಡ್ತೀನಿ, ಬಟ್ ನಾನೇ ಹೋಗಿ ಅಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನೇ ನಾನು ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಈ ಪ್ರಸಾದ ಕೊಡೋದಾಗಲಿ, ಇಲ್ಲ ಧರ್ಮಸ್ಥಳಕ್ಕೆ ಹೋದಾಗ ಕೂತ್ಕೊಂಡು ಊಟ ಮಾಡೋದಾಗಲಿ, ಇಲ್ಲ ತಿರುಪತಿಗೆ ಹೋದಾಗ ಕಾಯ್ಕೊಂಡು ಕೂತ್ಕೊಂಡು ಹೋಗಿ ದೇವ್ರು ನೋಡೋದಾಗಲಿ, ಇದೆಲ್ಲ ನಾನು ಆ್ಯಕ್ಚುಲಿ ತಿರುಪತಿಗೆ ಹೋಗಿಲ್ಲ ಯಾಕಂದರೆ ಆ ರಷ್ಟಲ್ಲಿ ನಿಂತು ಇದು ಮಾಡೋಕ್ಕೆ ನಂದು. ಇನ್ಫ್ಯಾಕ್ಟ್ ಎಷ್ಟೋ ಸಲ ಹೇಳ್ತಿರ್ತೀನಿ, ದೇವ್ರು ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ಅಲ್ಲೇ ಹೋಗಿ ನೋಡಬೇಕು ಅನ್ನೋದೇನು ಅನ್ನೋದು ಅಂತ ಕೂಡ ಎಷ್ಟೋ ಸಲ ಎಲ್ರಿಗೂ ಹೇಳ್ತಿರ್ತೀನಿ. ಬಟ್ ಸೊ ಪ್ರಸಾದ
ಐ ಮೀನ್ ಸಾಲಲ್ಲಿ ಕೂತ್ಕೊಂಡು ನಾನು ಇನ್ಫೆಕ್ಷನ್ಗೇರಿಗೆ ಹೋದಾಗ್ಲೂ ಕೂತ್ಕೊಂಡು ತಿಂದಿದ್ದೀನಿ, ಅದೆಲ್ಲ ಊಟ ಮಾಡಲ್ಲ, ಇಲ್ಲಿ ಹೋಗಲೇಬಾರ್ದು, ಅದು ಮಾಡಲೇಬಾರ್ದು ಅಂತಲ್ಲ, ಬಟ್ ಅದನ್ನ ಮಾಡಲೇಬೇಕು ಅನ್ನೋದು ಏನೂ ಇಲ್ಲ ನನಗೆ. ಸೊ ಟೋಟ್ಲಿ ನಾಟ್ ಅಗೇನ್ಸ್ಟ್ ಆರ್ ಫಾರ್ ಆ ಥರ, ನಾ ಗೋ ವಿತ್ ದ ಫ್ಲೋ ಅಂತ ಏನು ಹೇಳ್ತೀವಲ್ಲ ಹಾಗೆ ಹೋಗ್ತಾ ಇರ್ತೀನಿ ಅಷ್ಟೇ. ಅಂದರೆ ಬೇರೆಯವ್ರ ಜೊತೆ ಹೋದಾಗ ಅವ್ರು ಹೋಗಿ ದೇವಸ್ಥಾನದಲ್ಲಿ ಊಟ ಮಾಡೋಕ್ಕೂ ನಾನು ಮಾಡ್ತೀನಿ, ಮಾಡಲ್ಲ, ಇವತ್ತು ನಾನು ಬರಲ್ಲ, ನಾನು ಅಲ್ಲಿ ಕಾಲಿಡಲ್ಲ, ಅದೆಲ್ಲ ಏನು ಹೇಳಲ್ಲ, ಆ ಥರದ್ದೇನಿಲ್ಲ ಅಷ್ಟೇ. ಬಟ್ ಅಮೆರಿಕಲ್ಲಿರೋ ಆರ್ಥೋಡಾಕ್ಸ್ ಫ್ಯಾಮಿಲಿಗಳು ಇದ್ರ ಬಗ್ಗೆ ಬಂದಾಗ ನಿಮ್ಮಿರುವ ಬಗ್ಗೆ ಅಲ್ಲ, ಎಲ್ರಿಗೂ ಅದು ಆಶ್ಚರ್ಯಗಳು ಇದ್ದೇ ಇರುತ್ತೆ, ಅಲ್ಲಾಗಲಿ ಇಲ್ಲಾಗಲಿ ಎಲ್ಲರೂ ಕೇಳ್ತಾರೆ. ಬಟ್ ಯಾರೇ ಆಗಲಿ ಬೇರೆಯವರ ಒಂದು ಭಾವನೆಗಳಿಗೂ ರೆಸ್ಪೆಕ್ಟ್ ಕೊಡಲೇಬೇಕು. ಇವಾಗ ನಾವು ಹೇಗೆ ನಮಗೆ ನಮ್ಮನದೇ ಆದ ಭಾವನೆಗಳಿರುತ್ತೆ, ಯಾವುದು ತಪ್ಪು ಯಾವ್ದು ಸರಿ ಅಂತ ಯಾರೂ ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ, ಬಿಕಾಸ್ ಎಲ್ರಿಗೂ ಅವ್ರವ್ರದೇ ತಪ್ಪು ಸರಿಗಳಿರುತ್ತೆ. ಸೊ ಯಾರು ಜಡ್ಜ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಆ್ಯಂಡ್ ಯೂಶ್ವಲಿ ಅಮೇರಿಕಾದಲ್ಲಂತೂ ಯಾರೂ ಬೇರೆಯವರು ಇಂಟರ್ಫಿಯರ್ ಆಗೋಕ್ಕೂ ಹೋಗಲ್ಲ, ಓ ನಿಮ್ಮ ಇದು ನಿಲ್ವು ಹೀಗ ಹೀಗೆ ಅಂತ ಸುಮ್ಮನೆ ಆಗ್ತಾರೆ. ಬಟ್ ಜನರಲಿ ನಮ್ಮದು ಅಷ್ಟೇ, ಯಾರು ಯಾವುದು ಫೋರ್ಸ್ ಮಾಡಬಾರ್ದು ಅಷ್ಟೇ, ಯಾರಿಗೆ ಯಾವ್ದ್ರಲ್ಲಿ ನಂಬಿಕೆ ಇದೆಯೋ ಅದನ್ನ ಮಾಡಕ್ ಬಿಡಬೇಕು ಅಂತ. ಹರ್ಟ್ ಆಗಿಲ್ಲ, ಇಲ್ಲಪ್ಪ ಏನು ಇಲ್ಲ ಇಲ್ಲ, ಆಕ್ಚುಲಿ ಯಾವುದು ಆ ಥರ ಅಲ್ಲ. ಯಾರು ಅರ್ಥ ಮಾಡ್ಕೋತಾರೆ ಅಂದರೆ ಜನನು ಯಾಕೆ ಅಂತ ಒಂದು ಪ್ರಶ್ನೆ ಬರ್ಬೋದು, ಅಥವಾ ಹಿಂದೆ ಏನಾದರೂ ಮಾತಾಡ್ಕೊಂಡ್ರೆ ನಂಗೆ ಗೊತ್ತಿಲ್ಲ. ಬಟ್ ಯಾವತ್ತೂ ಯಾರು ನೇರವಾಗಿ ಆ ಥರ ಹರ್ಟ್ ಆಗೋ ಥರ ಆಗಲಿ ಹಾಗೆಲ್ಲ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ಈಗ ನೋಡ್ತಿರೋ ನಿಮಗೆ ಎಷ್ಟೋ ಜನಕ್ಕೆ ಅನ್ನಿಸ್ಬೋದು ಏನು ಹೀಗೆ ಮಾತಾಡ್ತಾಳೆ ಆಯ್ತಾ, ಬಟ್ ನನಗೆ ನಾಟಕೀಯವಾಗಿರೋಕ್ಕೆ ಬರಲ್ಲ. ನಾನು ಯಾವಾಗಲೂ ನೇರ ಮಾತು ಇದ್ದಿದ್ದ ಹಾಗೆ ಹೇಳ್ತೀನಿ, ಅದು ಎಷ್ಟೋ ಜನಕ್ಕೆ ಇಷ್ಟ ಆಗ್ಬೋದು ಇಷ್ಟ ಆಗದೇ ಇರ್ಬೋದು. ಬಟ್ ನಾನು ನಾಟಕೀಯವಾಗಿ ಓ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋದು, ಬಟ್ ನನ್ನ ಪರ್ಸನಲ್ ಲೈಫಲ್ಲಿ ನಾನು ಅದು ಮಾಡದೇ ಇದ್ದರೆ ಅದು ನನ್ನ ಮನಸ್ಸಿಗೆ ಒಪ್ಪಲ್ಲ, ಅದು ನನ್ನ ಆತ್ಮಸಾಕ್ಷಿನೇ ಒಪ್ಕೊಳ್ಳಲ್ಲ. ಸೊ ನನಗೇನಿದ್ರು ನೇರ ನುಡಿ ಅಷ್ಟೇ, ಅದು ನಿಮ್ಗೆ ಇಷ್ಟ ಆಯ್ತಾ ಸರಿ, ಇಲ್ಲಾಂದ್ರೆ ಇದು ನನ್ನ ಜೀವನ ಅಷ್ಟೇ ಅಂತ. ಸೊ ಹೋಪ್ಫುಲಿ ನೀವು ನೋಡ್ತಿರೋರು ಇದನ್ನು ಅರ್ಥ ಮಾಡ್ಕೋತೀರಾ ಅನ್ಕೊಂಡಿದ್ದೀನಿ. ಯಾಕೆ ನಿಮ್ಮದು ಕೆಲವು ನಂಬಿಕೆಗಳಿರ್ಬೋದು, ಅದನ್ನು ನಾನು ತಪ್ಪು ಅಂತಾನು ಹೇಳಲ್ಲ ಸರಿ ಅಂತಾನು ಹೇಳಲ್ಲ, ಅದು ನಿಮ್ಮ ಜೀವನ ನಿಮ್ಮ ನಂಬಿಕೆ, ಹಾಗೆ ನನ್ನ ಜೀವನ ನನ್ನ ನಂಬಿಕೆ. ಸೊ ನಾನು ಕೆಲವು ಮಾಡದೇ ಇರ್ಬೋದು, ನಾವು ಮಕ್ಕಳು ಬೇಡ ಅನ್ನೋ ವಿಷಯದಲ್ಲೇ ಇರ್ಬೋದು, ಎಷ್ಟೋ ಸಲ ಎಷ್ಟೋ ಜನ ಮಾತಾಡ್ಬೋದು, ಓ ಏನು ಮದುವೆ ಆಗೋದು ಮಕ್ಕಳಾಗೋಕ್ಕೋಸ್ಕರ ಅನ್ನೋ ಥರನೂ ಮಾತಾಡ್ತಾರೆ ಜನ, ಬಟ್ ಅದು ನನಗೆ ಅದು ಸರಿ ಅನ್ಸಲ್ಲ. ಸೊ ಅವ್ರವ್ರ ಲೈಫ್ ಅಷ್ಟೇ, ಇದು ಏನು ಗೊತ್ತಾ, ಯಾರಿಗೂ ಯಾರೂ ಆ ಒಂದು ಅಧಿಕಾರನೂ ಕೊಟ್ಟಿಲ್ಲ ಬೇರೆಯವ್ರ ಬಗ್ಗೆ ನಾವು ಮಾತಾಡಬಾರ್ದು. ಆ್ಯಕ್ಚುಲಿ ನಮ್ಮ ನಾವು ಸರಿ ಇದೀವ ಫಸ್ಟ್, ಯಾಕೆಂದ್ರೆ ಎಲ್ಲರಲ್ಲೂ ತಪ್ಪುಗಳು ಇದ್ದೇ ಇರುತ್ತೆ, ನಾನು ಪರ್ಫೆಕ್ಟ್ ಅಲ್ಲ, ಯಾರೂ ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಿದ್ದಾಗ ನಾವು ಬೇರೆಯವ್ರ ಬಗ್ಗೆ ಮಾತಾಡೋದು ದೊಡ್ಡ ತಪ್ಪಾಗತ್ತೆ, ಅದರಿಂದ ಅವರವ್ರ ಭಾವನೆಗಳಿಗೆ ಬಿಟ್ಬಿಡ್ಬೇಕು ಅಂತ ನಾನು ಹೇಳೋದಷ್ಟೇ.